ನಮಸ್ಕಾರ ನಿಮ್ಗೂ ವ್ಯಾರಿಕೋಸ್ವೀನ್ಸ್ ಅಂದರೆ ಉಬ್ಬಿದ್ದ ರಕ್ತನಾಳಗಳ ಸಮಸ್ಯೆ ಇದೆಯಾ ಇವತ್ತೇ ನಮ್ಮ ಆವಿಸ್ ಹಾಸ್ಪಿಟಲ್ ಗೆ ಬನ್ನಿ ಇಲ್ಲಿ ಥರ್ಟಿ ಮಿನಿಟ್ಸ್ ಅಲ್ಲಿ ಲೇಸರ್ ಚಿಕಿತ್ಸೆ ಮಾಡಿ ಸೇಮ್ ಡೇ ಡಿಸ್ಚಾರ್ಜ್ ಕೂಡ ಮಾಡ್ತಾರೆ ನೋವು ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಚಿಕಿತ್ಸೆ ಪಡೆಯಲು ಏಟ್ ಜೀರೋ ಟ್ರಿಪಲ್ ಏಟ್ ತ್ರೀ ಸೆವೆನ್ ಟ್ರಿಪಲ್ ಜೀರೋ ಗೆ ಕರೆ ನೀಡಿ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾ ಭಾರತದ ಯುವಕರನ್ನ ಬಳಸ್ಕೊಳ್ತಿದೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಅದರಲ್ಲೂ ನಮ್ಮ ಕರ್ನಾಟಕದ ಯುವಕರನ್ನ ರಷ್ಯಾ ಯುದ್ಧದಲ್ಲಿ ಹೋರಾಟ ನಡೆಸೋಕೆ ಫೋರ್ಸ್ ಮಾಡ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಕಲಬುರಗಿ ಜಿಲ್ಲೆಯ ಅಳಂದದ ಮೂವರು ಸೇರಿದಂತೆ ಹತ್ತಕ್ಕೂ ಅಧಿಕ ಭಾರತೀಯ ಯುವಕರನ್ನ ಯುದ್ಧಗಳಲ್ಲಿ ಬಳಕೆ ಮಾಡಿಕೊಳ್ಳಾಗ್ತಿದೆ ಅಂತ ಗೊತ್ತಾಗಿದೆ ಹೀಗಂತ ಯುದ್ಧಗಳಲ್ಲಿ ಸಿಖ್ ಮಗನ ತಂದೆಯೊಬ್ಬರು ಅಳದು ತೋಡ್ಕೊಂಡಿದ್ದಾರೆ ವೀಸಾ ಏಜೆಂಟ್ಗಳ ಮೂಲಕ ಕಲಬುರಗಿ ಜಿಲ್ಲೆಯ ಈ ಮೂವರು ಯುವಕರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಐದನೇ ತಾರೀಕು ರಷ್ಯಾ ಆಗಿ ಹೋದ್ರು ಇವರಿಗೆಲ್ಲ ವೀಸಾ ಏಜೆಂಟ್ರು ರಷ್ಯಾದಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯ ಸಂಬಳ ಸಿಗುತ್ತೆ ಅಂತ ಆಮಿಷ ಒಡ್ಡಿ ಇವರ ಮನವೊಲಿಸಿ ರಷ್ಯಾ ಕಳಿಸಿದ್ರು ಆದರೆ ಅಲ್ಲಿ ಕೆಲಸ ಕೊಡದೆ ಮೋಸ ಮಾಡಿದ್ರು ಹೇಳಿದ ಕೆಲಸದ ಬದಲಿಗೆ ಬಲವಂತವಾಗಿ ವ್ಯಾಗ್ನರ್ ಗ್ರೂಪ್ನಲ್ಲಿ ಇವ್ರನ್ನ ಸೇರಿಸಿಕೊಳ್ಳಲಾಯ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಂದು ರೀತಿ ಈ ಯವಜಿನಿ ಪ್ರಗೋಜಿನ್ ಪ್ರೈವೇಟ್ ಆರ್ಮಿ ಇದೆ ಆ್ಯಕ್ಚುಲಿ ರಷ್ಯಾ ಸರ್ಕಾರದ ಅಫಿಷಿಯಲ್ ಏನೂ ಕೂಡ ಅಲ್ಲ ಅದರಲ್ಲಿ ಇವರನ್ನ ಒಣಗ ಹಾಕಲಾಯ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಲ್ಲದೆ ಕರ್ನಾಟಕ ಸೇರಿದಂತೆ ತೆಲಂಗಾಣ ಉತ್ತರ ಭಾರತದ ಯುವಕರು ರಷ್ಯನ್ ಸೇನೆಯಲ್ಲಿ ಈ ಯವಜಿನಿ ಪ್ರಗೋಜನ್ ಆತ ವಿಮಾನ ಅಪಘಾತದಲ್ಲಿ ಹೋದ ಆತನ ಸೇನೆ ಇನ್ನುದ ಇದೆ ವ್ಯಾಗ್ನರ್ ಗ್ರೂಪ್ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅವ್ರನ್ನ ಯುದ್ಧ ಭೂಮಿ ಕಳಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಭಾರತದ ಯುವಕರನ್ನ ರಷ್ಯಾದಿಂದ ವಾಪಸ್ ಕರೆಸ್ಕೋಬೇಕು ಅಂತ ಐ ನ ಅಸದುದ್ದೀನ್ ಓವೈಸಿ ಜನವರಿ ಇಪ್ಪತ್ತೈದನೇ ತಾರೀಕು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಮಾಸ್ಕೋದ ಭಾರತೀಯ ರಾಯಭಾರ ಕಚೇರಿಗೆ ಮನವಿ ಪತ್ರ ಬರೆದಿದ್ದಾರೆ ಅಂತ ಕೂಡ ಈಗ ಮಾಹಿತಿ ಹೊರಗೆ ಬರ್ತಾ ಇದೆ ಮತ್ತೊಂದು ಕಡೆ ಉತ್ತರ ಪ್ರದೇಶದ ಯುವಕನೊಬ್ಬ ಬಾಬಾ ವ್ಲಾಕ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ನಡೆಸುವ ವ್ಯಕ್ತಿಯನ್ನ ಸಂಪರ್ಕ ಮಾಡಿ ತಾನು ರಷ್ಯಾ ಸೇನೆಯ ಕೆಲಸಕ್ಕೆ ಬಂದೆ ಅಂತ ಹೇಳಿಕೊಂಡಿದ್ದಾನೆ ಕಳೆದ ವರ್ಷ ನವೆಂಬರ್ ಹದಿಮೂರನೇ ತಾರೀಕು ರಷ್ಯಾದ ಮಾಸ್ಕೋದಿಂದ ಸುಮಾರು ಎರಡೂವರೆ ಗಂಟೆ ದೂರದಲ್ಲಿರೋ ಆರ್ಮಿ ಕ್ಯಾಂಪ್ಗೆ ನಮ್ಮನ್ನು ಸೇರಿಸಲಾಯಿತು ಮೊದಲು ನಮ್ಮನ್ನು ಯುದ್ಧ ಭೂಮಿಗೆ ಕಳಿಸಲಿಲ್ಲ ಕೇವಲ ಸೈನಿಕರಿಗೆ ಸಹಾಯಕರಾಗಿ ಕೆಲಸ ಮಾಡುವಂತೆ ನಮ್ಮೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ತಿಂಗಳಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಸಂಬಳ ಹಾಗೂ ತಿಂಗಳಿಗೊಮ್ಮೆ ಐವತ್ತು ಸಾವಿರ ರೂಪಾಯಿ ಬೋನಸ್ ಬೇರೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಮೊದಲೆರಡು ತಿಂಗಳು ತಲಾ ಐವತ್ತು ಸಾವಿರ ರೂಪಾಯಿ ಬಿಟ್ಟರೆ ಬೇರೆ ಯಾವುದೇ ದುಡ್ಡನ್ನ ಕೊಟ್ಟಿಲ್ಲ ಕೊನೆಗೆ ನನ್ನನ್ನು ಯುದ್ಧ ಭೂಮಿ ಕಳಿಸಿದ್ರು ನನಗೆ ಯುದ್ಧ ತರಬೇತಿಯನ್ನ ಕೊಟ್ಟರು ಯುದ್ಧದಲ್ಲಿ ಗುಂಡಿನ ದಾಳಿಯನ್ನ ಹತ್ತಿರದಿಂದಲೇ ನೋಡಿದೆ ಈ ವೇಳೆ ನನ್ನ ಜೊತೆಗಿದ್ದ ಅನೇಕರು ಗುಂಡಿನ ಕಾಳಗದಲ್ಲಿ ಪ್ರಾಣ ಕಳ್ಕೊಂಡ್ರು ಆದರೆ ನಾನು ಅಲ್ಲಿಂದ ಪಾರಾಗೋಕೆ ಪ್ರಯತ್ನ ಪಟ್ಟೆ ಆಗ ನನ್ನನ್ನು ಸೈನಿಕರು ಬೆದರಿಸಿದ್ರು ಅದಾದ ಬಳಿಕ ಜನವರಿ ಇಪ್ಪತ್ತೆರಡಕ್ಕೆ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ್ ಬಂದೆ ಅಂತ ಯುವಕ ಹೇಳಿದ್ದಾನೆ ಯುಪಿಯ ಯುವಕ ಜೊತೆಗೆ ನಾನು ಅಲ್ಲಿಂದ ಎಸ್ಕೇಪ್ ಆದಾಗ ನನ್ನ ಬಳಿ ದುಡ್ಡಿರಲಿಲ್ಲ ಇರಲಿಲ್ಲ ಅದೇ ಟೈಮ್ನಲ್ಲಿ ನಾನು ಅನೇಕ ಬಾರಿ ಭಾರತೀಯ ರಾಯಭಾರ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ ಆದರೆ ಯಾವುದೇ ಸಹಾಯ ಸಿಗಲಿಲ್ಲ ಕೊನೆಗೆ ನನ್ನ ಕುಟುಂಬವನ್ನು ಸಂಪರ್ಕಿಸಿ ನಾನು ಪಾರಾಗಿ ಬಂದೆ ಅಂತ ಯುವಕ ಹೇಳಿಕೊಂಡಿದ್ದಾನೆ ಇನ್ನೊಂದು ಕಡೆ ರಷ್ಯಾದಲ್ಲಿ ಹದಿನೆಂಟು ಭಾರತೀಯ ಯುವಕರು ಯುದ್ಧದಲ್ಲಿ ಸಿಲ್ಕ್ ಹಾಕೊಂಡಿದ್ದು ಅದರಲ್ಲಿ ಒಂದಿಬ್ಬರು ಯುದ್ಧ ಮಾಡುವಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಸುದ್ದಿನೂ ಬರ್ತಾ ಇದೆ ಆದರೆ ಭಾರತ ಸರ್ಕಾರವಾಗಲಿ ಭಾರತದ ರಾಯಭಾರ ಕಚೇರಿಯಾಗಲಿ ಅಥವಾ ರಷ್ಯನ್ ಗವರ್ಮೆಂಟ್ ಆಗಲಿ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆಯನ್ನ ಈ ವಿಚಾರವಾಗಿ ನೀಡಿಲ್ಲ ಮತ್ತೊಂದು ಕಡೆ ಚೀನಾದಿಂದ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಗೆ ಬಿದ್ದಿದೆ ಚೀನಾದಲ್ಲಿರೋ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮದೇ ಆದ ಪ್ರೈವೇಟ್ ಸೇನೆ ಕಟ್ಟೋಕೆ ಶುರು ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿದೆ ಸದ್ಯ ಚೀನಾದ ಹದಿನಾರು ಪ್ರಮುಖ ಕಂಪನಿಗಳು ಈಗಾಗಲೇ ತಮ್ಮ ಬಳಿ ಓನ್ ಸೇನೆಯನ್ನ ಪ್ರೈವೇಟ್ ಸೇನೆಯನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಚೀನಾ ಕಂಪನಿಗಳ ಈ ಪ್ರೈವೇಟ್ ಆರ್ಮಿಗಳನ್ನ ಪೀಪಲ್ಸ್ ಆರ್ಮ್ ಫೋರ್ಸಸ್ ಡಿಪಾರ್ಟ್ಮೆಂಟ್ಸ್ ಅಂತ ಕರೆಯಲಾಗ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯ ಮಿಲಿಟರಿ ಟ್ರೈನಿಂಗ್ ಹೊಂದಿರೋರು ಇರೋದಿಲ್ಲ ಬದಲಿಗೆಲಿನ ನಾಗರಿಕರು ಒಂದು ಕಡೆ ಕೆಲಸ ಮಾಡಿಕೊಂಡು ಮತ್ತೊಂದು ಕಡೆ ಪ್ರೈವೇಟ್ ಸೇನೆ ಕಟ್ಕೊಂಡು ಒಂದು ರೀತಿ ಚೀನಾ ಸೇನೆ ಅಂಡರ್ನಲ್ಲೇ ಇನ್ನೊಂದು ಸಪ್ರೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಲಾಗ್ತಿದೆ ಅಂತ ಗೊತ್ತಾಗ್ತಿದೆ ನೈಸರ್ಗಿಕ ವಿಪತ್ತುಗಳು ಉಂಟಾದಾಗ ಅಥವಾ ಯುದ್ಧ ಟೈಮ್ ನಲ್ಲಿ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ ಒಂದು ರೀತಿಯಲ್ಲಿ ಚೀನಾ ಸೇನೆಯಲ್ಲಿ ಮೀಸಲು ಅಥವಾ ಸಹಾಯಕ ಪಡೆಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಲ್ಲದೆ ಅವರು ಚೀನಾ ಹೊರಗಡೆ ಕೆಲಸ ಮಾಡಲ್ಲ ಕೇವಲ ಚೀನಾ ಒಳಗ ಮಾತ್ರ ಅಂತ ಕೂಡ ಹೇಳ್ತಿದ್ದಾರೆ ಸೊ ಈ ರೀತಿ ಚೀನಾದಲ್ಲಿ ಪ್ರೈವೇಟ್ ಆರ್ಮಿಗಳನ್ನು ಹುಟ್ಟಾಕ್ತಿರೋದ್ರ ಬಗ್ಗೆ ಬೇರೆ ಬೇರೆ ಆಂಗಲ್ ನಲ್ಲೂ ಡಿಸ್ಕಶನ್ ಇದೆ ಅದರಲ್ಲೂ ಚೀನಾದ ಒಳಗೆ ವಿರೋಧ ಕೇಳಿ ಬರ್ತಾ ಇದೆ ಈ ರೀತಿಯ ಸೇನೆ ಕಟ್ಟೋ ಮೂಲಕ ಜಿನ್ಪಿಂಗ್ ಚೀನಾ ಸಮಾಜದಲ್ಲಿ ಶಾಂತಿ ಕೆಡಿಸೋ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಕೂಡ ಟೀಕೆಯನ್ನ ಮಾಡಲಾಗ್ತಾ ಇದೆ ಅವುಗಳನ್ನ ಸೇನೆಯ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಡೆವಲಪ್ ಮಾಡುವ ಮೂಲಕ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಚೀನಾ ಸಮಾಜ ಮತ್ತು ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಕಮ್ಯುನಿಸ್ಟ್ ಪಾರ್ಟಿಯ ಹಿಡಿತ ಸಾಧಿಸೋಕು ಪ್ರಯತ್ನ ಪಡಿಸಿದ್ದಾರೆ ಯಾರು ಪ್ರತಿಭಟನೆ ಮಾಡಂಗಿಲ್ಲ ಪ್ರತಿಭಟನೆ ಮಾಡಿದಾಗ ಹತ್ತಿಕ್ಕೂ ಬೇಕಾಗತ್ತೆ ಅಂತ ಹೇಳಿ ಕಂಪನಿಗಳಲ್ಲೂ ಕೂಡ ಸೇನೆ ಕಟ್ಟಿಸ್ತಾ ಇದ್ದಾರೆ ಅನ್ನೋ ಟೀಕೆ ಮಾಡಲಾಗ್ತಾ ಇದೆ ಮಾವೋ ಕಾಲದ ಆಡಳಿತ ತರೋಕೆ ಆ ರೀತಿಯ ಸಮಾಜವನ್ನು ಕಟ್ಟೋಕೆ ಪ್ಲಾನ್ ಅಂತ ಕ್ರಿಟಿಸೈಸ್ ಮಾಡಲಾಗ್ತಾ ಇದೆ ಯಾಕಂದರೆ ಚೀನಾದಲ್ಲಿ ಪ್ರೈವೇಟ್ ಕಂಪನಿಗಳು ತಮ್ಮ ಸ್ವಂತ ಸೇನೆ ಕಟ್ಟೋ ಪದ್ಧತಿ ಇವಾಗಿಂದ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರ ಟೈಮ್ನಲ್ಲಿ ಇದೇ ರೀತಿ ಚೀನಾದಲ್ಲಿ ಪ್ರೈವೇಟ್ ಸೇನೆಗಳನ್ನು ಕಟ್ಟಲಾಗ್ತಾ ಇತ್ತು ಈಗ ಮತ್ತೆ ಅದೇ ಸಿಸ್ಟಮನ್ನು ಚೀನಾದಲ್ಲಿ ಆಲ್ರೆಡಿ ಆರ್ಥಿಕ ಹಿಂಜರಿತ ಆಗ್ತಾ ಇದೆ ಪ್ರತಿಭಟನೆಗಳ ನಿಧಾನಕ್ಕೆ ಕಾರ್ಮಿಕರದ್ದು ಶುರುವಾಗ್ತಾ ಇದೆ ಇತ್ತೀಚೆಗೆ ಆಪಲ್ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಗಲಾಟೆಯಾಗಿತ್ತು ಸೊ ಈಗ ಕಂಪನಿಗಳಿಗೆ ಪ್ರೈವೇಟ್ ಸೇನೆ ಕಟ್ಕೊಳ್ಳಿ ನಮ್ಮ ಅಧಿಕಾರಿಗಳ ಅಂತ ಚೀನಾ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದರ ಉದ್ದೇಶದ ಬಗ್ಗೆ ಬೇರೆ ಬೇರೆ ಆಂಗಲ್ ಈಗ ಡಿಸ್ಕಷನ್ ಮಾಡಲಾಗ್ತಾ ಇದೆ ಮತ್ತೊಂದ್ ಕಡೆ ಕಾಲ್ ಕೆರ್ಕೊಂಡು ಪದೇ ಪದೇ ಗಡಿ ಭಾಗದಲ್ಲಿ ಭಾರತಕ್ಕೆ ಕಾಟ ಕೊಡ್ತಿರೋ ಚೀನಾವನ್ನ ಭಾರತ ಈಗ ಬುಲ್ಲಿ ಅಂತ ಕರೆದಿದೆ ಅಂದ್ರೆ ಪದೇ ಪದೇ ಏನಾದರೂ ಉಪಟಳ ನೀಡಿ ಅಪಾಯ ಒಡ್ಡೋದು ಅಂತ ಅರ್ಥ ಇಂಗ್ಲಿಷ್ನ ಬುಲ್ಲಿ ಭಾರತೀಯ ರಕ್ಷಣಾ ಕಾರ್ಯದರ್ಶಿ ಗಿರಿಧರ್ ಅರಮನೆ ಚೀನಾ ವಿರುದ್ಧ ಇಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚೀನಾ ಭಾರತ ಗಡಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಮಾಡ್ತಾ ಇದೆ ಇಷ್ಟಾದರೂ ಭಾರತ ಮಾತ್ರ ಅಪಾಯ ಒಡ್ಡ ಚೀನಾ ವಿರುದ್ಧ ಸ್ಟ್ರಾಂಗ್ ಆಗಿ ನಿಂತಿದೆ ಈ ಸಂಘರ್ಷದಲ್ಲಿ ನಮಗೆ ಸಹಾಯ ಅಗತ್ಯವಾಗಿದ್ದರೆ ಖಂಡಿತ ಅಮೆರಿಕ ನಮಗೆ ಸಹಾಯಕ್ಕೆ ಬರುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಮತ್ತು ಚೀನಾ ನಡುವೆ ಗಲ್ವಾನ್ ಸಂಘರ್ಷ ಆದಾಗ ಅಮೆರಿಕ ಭಾರತದ ಪರವಾಗಿ ನಿಂತಿದ್ದನ್ನು ಹೈಲೈಟ್ ಮಾಡಿದ್ದಾರೆ ಅಲ್ಲದೆ ಚೀನಾ ವಿಚಾರದಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡುತ್ತಿರುವುದಕ್ಕೆ ಧನ್ಯವಾದ ಅಂತ ಕೂಡ ಹೇಳಿದ್ದಾರೆ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆ ರೋಗ ಶುರುವಾಗಿದೆ ರಿಪಬ್ಲಿಕನ್ ಪಾರ್ಟಿಯಿಂದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೇಳಿ ಬರ್ತಾ ಇದ್ರೆ ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಮತ್ತೆ ಜೋ ಬೈಡನ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಈ ನಡುವೆ ಉಪಾಧ್ಯಕ್ಷರ ರೇಸ್ನಲ್ಲಿ ಟ್ರಂಪ್ ಜೊತೆಗೆ ಉಪಾಧ್ಯಕ್ಷರ ರೇಸ್ನಲ್ಲಿ ಯಾರು ಕಣಕ್ಕಿಳಿತಾರೆ ರನ್ನಿಂಗ್ ಮೇಟ್ ಆಗಿ ಅನ್ನೋ ಪ್ರಶ್ನೆ ಇದೆ ಇದಕ್ಕೆ ಈಗ ಟ್ರಂಪ್ ಉತ್ತರವನ್ನು ಕೊಟ್ಟಿದ್ದಾರೆ ಟ್ರಂಪ್ ಟಾಪ್ ಸಿಕ್ಸ್ ಉಪಾಧ್ಯಕ್ಷ ಅಭ್ಯರ್ಥಿಗಳನ್ನು ಹೇಳಿದ್ದಾರೆ ಅದರಲ್ಲಿ ವಿವೇಕ ರಾಮಸ್ವಾಮಿ ಹೆಸರು ಕೂಡ ಇದೆ ಅಮೆರಿಕದ ನ್ಯೂಸ್ ಚಾನೆಲ್ ಒಂದರ ಇಂಟರ್ವ್ಯೂನಲ್ಲಿ ಟ್ರಂಪ್ ಅವ್ರನ್ನ ನಿಮ್ಮ ಪಾರ್ಟಿಯಲ್ಲಿ ಉಪಾಧ್ಯಕ್ಷ ಆಕಾಂಕ್ಷೆಯ ಶಾರ್ಟ್ ಲಿಸ್ಟ್ ಕೊಡಿ ಅಂತ ಕೇಳಿದಾಗ ಟ್ರಂಪ್ ತುಳಸಿ ಮತ್ತು ವಿವೇಕ ರಾಮಸ್ವಾಮಿ ಹೆಸರನ್ನ ಕೂಡ ಹೇಳಿದ್ದಾರೆ ಹಾಗೆ ವಿವೇಕ ರಾಮಸ್ವಾಮಿ ಈ ಬಾರಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆಯನ್ನ ಹೊಂದಿದ್ರು ಆದರೆ ರಿಪಬ್ಲಿಕನ್ ಅಭ್ಯರ್ಥಿ ಆಯ್ಕೆಗೆ ನಡೆಸಲಾಗಿದ್ದ ಮೊದಲ ವೋಟಿಂಗ್ನಲ್ಲಿ ನಲ್ಲಿ ವಿವೇಕ ರಾಮಸ್ವಾಮಿಗೆ ಹಿನ್ನಡೆಯಾಗಿತ್ತು ಸೊ ಆಗ್ಲೇ ಅವರು ಅಧ್ಯಕ್ಷೀಯ ರೇಸ್ನಿಂದ ಹಿಂದಕ್ಕೆ ಸರಿದ್ರು ಬದಲಾಗಿ ತಮಗೆ ಪೈಪೋಟಿಯಾಗಿ ನಿಂತಿದ್ದ ಟ್ರಂಪ್ರನ್ನ ಹಾಡಿ ಹೋಗಿದ್ರು ಟ್ರಂಪೇ ಮುಂದಿನ ಅಮೆರಿಕ ಅಧ್ಯಕ್ಷ ಅಂತ ಹೇಳಿದ್ರು ಟ್ರಂಪ್ ಈಗ ವಿವೇಕ ರಾಮಸ್ವಾಮಿ ಹೆಸರನ್ನು ಉಪಾಧ್ಯಕ್ಷ ಆಕಾಂಕ್ಷಿಯ ಪಟ್ಟಿಗೆ ಸೇರಿಸಿದ್ದಾರೆ ವಿವೇಕ್ ರಾಮಸ್ವಾಮಿ ಕೂಡ ಟ್ರಂಪ್ ಅಂಡರ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗೋಕೆ ನಾನು ರೆಡಿ ಅಂತನೂ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತೊ ಕಡೆ ತುಳಸಿ ಗಬಾರ್ಡ್ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ ಎಲಾನ್ ಮಸ್ಕ್ ಒಡೆತನದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನ ಕೆಲ ಅಕೌಂಟ್ ಹಾಗೂ ಪೋಸ್ಟ್ಗಳನ್ನು ಹೋಲ್ಡ್ ಮಾಡೋಕೆ ಭಾರತ ಸರ್ಕಾರ ಸೂಚಿಸಿದೆ ಅಂತ ಖುದ್ದು ಎಕ್ಸ್ ಹೇಳಿದೆ ಈ ಸಂಬಂಧ ನಮಗೆ ಕಾರ್ಯನಿರ್ವಾಹಕ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿದೆ ಅಂತ ಎಕ್ಸ್ ತನ್ನ ಗ್ಲೋಬಲ್ ಗವರ್ನಮೆಂಟ್ ಆಫೀಸ್ ಅಕೌಂಟ್ನಲ್ಲಿ ಹೇಳಿದೆ ಸರ್ಕಾರದ ಆದೇಶದಂತೆ ನಾವು ಭಾರತದಲ್ಲಿ ಕೆಲಸ ಮಾಡ್ತೀವಿ ಈಗಾಗಲೇ ಸಂಬಂಧಪಟ್ಟ ಅಕೌಂಟ್ ಹೋಲ್ಡರ್ಸ್ಗೆ ನೋಟಿಸ್ ಕೊಟ್ಟಿದ್ದೀವಿ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಾರಣದಿಂದಾಗಿ ಎಕ್ಸ್ ನಲ್ಲಿ ಯಾವುದೇ ನಿರ್ದಿಷ್ಟ ಅಕೌಂಟ್ ಅಥವಾ ಪೋಸ್ಟ್ಗಳನ್ನು ಹೋಲ್ಡ್ ಮಾಡೋದು ಸರಿ ಅಲ್ಲ ಅಂತ ಕಂಪನಿ ಸರ್ಕಾರದ ಈ ಕ್ರಮಕ್ಕೆ ಖಂಡನೆ ವ್ಯಕ್ತಪಡಿಸಿದೆ ಎಕ್ಸ್ನ ಈ ಹೇಳಿಕೆಗೆ ಸದ್ಯ ಭಾರತ ಸರ್ಕಾರ ರೆಸ್ಪಾಂಡ್ ಮಾಡಿಲ್ಲ ಈ ಆದೇಶದಲ್ಲಿ ಕೆಲ ಅಕೌಂಟ್ ಹಾಗೂ ಆಕ್ಷೇಪಾರ್ಹ ಪೋಸ್ಟ್ಗಳಿಗೆ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸುವ ಪ್ರಾವಿಷನ್ ಇದೆ ಇಂತಹ ಪೋಸ್ಟ್ಗಳ ಬಗ್ಗೆ ಎಕ್ಸ್ ಗಮನ ವಹಿಸಬೇಕು ಅಂತಷ್ಟೇ ಹೇಳಿದೆ ಸರ್ಕಾರದ ಈ ಆದೇಶವನ್ನು ಅದರಲ್ಲಿ ಮೆನ್ಷನ್ ಆಗಿರುವ ಅಕೌಂಟ್ ಹಾಗೂ ಪೋಸ್ಟ್ಗಳ ವಿವರಗಳನ್ನು ಪಬ್ಲಿಕ್ ಮಾಡುವುದು ಅತ್ಯಗತ್ಯ ಅಂತ ನಮಗೆ ಗೊತ್ತು ಆದರೆ ಕಾನೂನು ತೊಡಕಿನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಎಕ್ಸ್ ಹೇಳಿದೆ ಭಾರತೀಯ ನೌಕಾಪಡೆಗೆ ಬೂಸ್ಟ್ ಕೊಡೋಕೆ ಹತ್ತೊಂಬತ್ತು ಸಾವಿರ ಕೋಟಿ ಕೋಟಿ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಿಯೋಜಿಸುವಕ್ಕೆ ಭಾರತ ನಿರ್ಧಾರ ಮಾಡಿದೆ ಅಂತ ಗೊತ್ತಾಗಿದೆ ಈ ಬಗ್ಗೆ ಭದ್ರತಾ ಕ್ಯಾಬಿನೆಟ್ ಕಮಿಟಿ ಇನ್ನೂರಕ್ಕೂ ಅಧಿಕ ಬ್ರಹ್ಮೋಸ್ ಎಕ್ಸ್ಟೆಂಡೆಡ್ ರೇಂಜ್ ಸೂಪರ್ಸಾನಿಕ್ ಕ್ಷಿಪಣಿಗಳಿಗಾಗಿ ಆರ್ಡರ್ ಕೊಡೋಕೆ ಡಿಸೈಡ್ ಮಾಡಿದೆ ಮಾರ್ಚ್ ಮೊದಲ ವಾರದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಜೊತೆಗೆ ಸರ್ಕಾರ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮೂಲಕ ನೌಕಾಪಡೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಈ ಡೀಲ್ಗಾಗಿ ಭಾರತ ಸರ್ಕಾರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಅಕ್ರಮ ಚಿನ್ನದ ಗಣಿಯಲ್ಲಿ ಕುಸಿತ ಉಂಾಗಿ ಹದಿನಾಲ್ಕು ಜನ ಮೃತಪಟ್ಟಿರುವ ಘಟನೆ ವೆನೆಸುವಲಾದಲ್ಲಿ ಆಗಿದೆ ಅಲ್ಲಿನ ಅಂಗಸ್ತೂರ್ ನಗರದ ಬಳಿ ಈ ದುರಂತ ಉಂಟಾಗಿದೆ ಅನೇಕ ಜನ ಗಾಯಗೊಂಡಿದ್ದಾರೆ ಜಗತ್ತಿನ ಅತಿ ದೊಡ್ಡ ಹಾವು ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡಿನಲ್ಲಿ ಪತ್ತೆಯಾಗಿದೆ ಇದುವರೆಗೂ ಕಂಡಿರದ ಹೊಸ ಸ್ಪೆಷಿಸ್ ನ ಈ ಹಾವು ಸುಮಾರು ಇಪ್ಪತ್ತಾರು ಫೀಟ್ ಉದ್ದದ ನಾನೂರ ನಲವತ್ತು ಪೌಂಡ್ ಅಂದ್ರೆ ಸುಮಾರು ಇನ್ನೂರು ಕೆಜಿ ತೂಕ ಇದೆ ಈ ಹಾವು ಅಮೆಜಾನ್ ಗ್ರೀನ್ ಅನಕೊಂಡ ಹಾವಿಗೆ ರಿಲೇಟೆಡ್ ಆಗಿದೆ ಇದು ಸುಮಾರು ಐನೂರು ಕೆ ಜಿ ತೂಕ ರೀಚ್ ಆಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಬೆಳೆದಾಗ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ